ಸರ್ಕಾರ ಮುಂಗಾರು ಹಂಗಾಮು ಸುಮಾರು 15 ದಿನಗಳ ಹಿಂದೆ 7 ತಾರೀಕಿಗೆ ಪ್ರಾರಂಭವಾಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ತಾಲೂಕಿನಾದ್ಯಂತ ಮಳೆಯಾಗಿಲ್ಲ. ಇಲ್ಲಿವರೆಗೆ ನೋಡಿದರೆ ಸುಮಾರು 34% ಜೂನ್ ತಿಂಗಳಿನ ಕೊರತೆಯನ್ನು ನಾವು ನೋಡಿದರೆ 34% ಕೊರತೆ ಇದೆ. ಆದರೆ ಓವರಾಲ್ ಮಳೆ ಜನವರಿ 1 ಇವತ್ತಿನವರೆಗೆ ಮಳೆ ನೋಡಿದರೆ ಯಾವುದೇ ಕೊರತೆ ಇಲ್ಲ. ಅಂದರೆ ನೀರಿನ ಒಂದು ತೇವಾಂಶದ ಕೊರತೆ ಕೆಳಗಡೆ ಭಾಗದಲ್ಲಿ ಇದೆ, ಸಾಕಷ್ಟು ಇದೆ, ತೇವಾಂಶ ಇದೆ. ಆದರೆ ಬಿತ್ತನೆಗೆ ಬೇಕಾಗುವಂಥ ಸಮರ್ಪಕವಾದ ತೇವಾಂಶ ಇನ್ನೂ ಮಣ್ಣಿನಲ್ಲಿ ಇರದ ಕಾರಣ ಕೃಷಿ ಇಲಾಖೆಯಿಂದ ರೈತರಿಗೆ ಈಗಾಗಲೇ ಸಾಕಷ್ಟು ಸಲ ಮನವಿ ಮಾಡಿದಂತೆ ದಯವಿಟ್ಟು ಯಾರೂ ಅವಸರಕ್ಕೆ ಬಿದ್ದು ತುಟ್ಟಿ ಬೀಜನ ಅನಾವಶ್ಯಕವಾಗಿ ಬಿತ್ತಿ ಬೀಜ ಮೊಳಕೆ ಆಗದೆ ಮತ್ತೆ ತೊಂದರೆಗೊಳಗಾಗೋದು ಬೇಡ. ಇನ್ನು 2-3 ದಿನದಲ್ಲಿ ಫೋರ್ಕಾಸ್ಟ್ ಇದೆ ಮಳೆ ಬರುತ್ತೆ ಅಂತ. ಸಮರ್ಪಕವಾಗಿ ನಿನ್ನೆ ಕೆಲವೊಂದು ಭಾಗಗಳಲ್ಲಿ ಈ ಕಡೆ ಅವರುಗಳು ಇರ್ಬೋದು, ಬೆನ್ನವಾಡ ಇರ್ಬೋದು, ಹೊಸೂರು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಅದೇ ರೀತಿ ಇನ್ನು 2-3 ದಿನಗಳಲ್ಲಿ ಎಲ್ಲ ಕಡೆ ವ್ಯಾಪಿಸ್ತದೆ ಅನ್ನೋ ಒಂದು ಫೋರ್ಕಾಸ್ಟ್ ಇರೋದರಿಂದ ದಯವಿಟ್ಟು ಅಲ್ಲಿವರೆಗೆ ಕಾಯ್ದು ಮಳೆ ಸಮರ್ಪಕ ಪ್ರಮಾಣದಲ್ಲಿ ಆದ ನಂತರ ಬಿತ್ತನೆ ಮಾಡಬೇಕಂತ ಕೋರ್ತಾ ಇದ್ದೀನಿ. ಕೃಷಿ ಇಲಾಖೆಯಿಂದ ಈಗಾಗಲೇ ನಾವು ಗೋವಿನ ಜೋಳ ಹೆಸರು ಮತ್ತು ಸೋಯಾಬೀನ್ ಬೀಜದ ಒಂದು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ವರ್ಷ ನಾವು ಸುಮಾರು 10-10.5 ಸಾವಿರ ಕ್ವಿಂಟಲ್ ಸೋಯಾವರಿ ಮಾಡ್ತಾ ಇದ್ದೀವಿ. ಈವರೆಗೆ 6,000 ಕ್ವಿಂಟಲ್ ಸೋಯಾವರಿ ಬೀಜವನ್ನು ಮಾತ್ರ ವಿತರಣೆ ಮಾಡಿದ್ದೀವಿ. ಇನ್ನೂ ಸುಮಾರು 4-4.5 ಸಾವಿರ ಕ್ವಿಂಟಲ್ ನಮ್ಮಲ್ಲಿ ದಾಸ್ತಾನಿದೆ. ದಾಸ್ತಾನು ಇರೋದಿಲ್ಲ ಅಂತ ದಯವಿಟ್ಟು ನೀವು ಬಿತ್ತನೆ ಮಾಡೋದಿಲ್ಲ ಅಂತಂದರೆ ಮೊದಲೇ ತೆಗೆದುಕೊಂಡು ಹೋಗೋದು ಬೇಡ. ನಾವು ಬಿತ್ತನೆ ನಿಮಗಾಗಿ ಕಾಯ್ದಿರಿಸ್ತೀವಿ. ಇನ್ನೂ ಜೂನ್ ಅಂತ್ಯದವರೆಗೆ ಬಿತ್ತಲಿಕ್ಕೆ ನಿಮಗೆ ಅವಕಾಶ ಇದೆ. ಆದ್ದರಿಂದ ಅವಸರ ಮಾಡಿ ಅಸಮರ್ಪಕ ಒಂದು ವಾತಾವರಣದಲ್ಲಿ ಬಿತ್ತನೆಯನ್ನು ಮಾಡಬಾರದು ಅಂತ ಕೃಷಿ ಇಲಾಖೆಯಿಂದ ಕೋರ್ತಾ ಇದ್ದೀನಿ. ಅದೇ ರೀತಿ ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂತೆ ಯೂರಿಯಾ ರಸಗೊಬ್ಬರದ ಕೊರತೆ ಆಗಬಾರದು ಅಂತೇಳಿ ಎಲ್ಲ PKPS ಅಂತ ಏನಿವೆ ಎಲ್ಲ PKPSಗಳಿಗೆ ಫೆಡರೇಷನ್ನಿಂದ, ಬೆಳಗಾವಿ ಫೆಡರೇಷನ್ ಇರ್ಬೋದು, ಗೋಕಾಕ್ ಫೆಡರೇಷನ್ ಇರ್ಬೋದು, ಇವತ್ತು ಅಥಣಿ ಫೆಡರೇಷನ್ನಿಂದಲೂ ಕೂಡ ನಾವು ಯೂರಿಯಾ ಗೊಬ್ಬರದ ಒಂದು ಸರಬರಾಜಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಯಾರೂ ಅಡ್ವಾನ್ಸ್ ತೊಗೋಬಾರ್ದು. ನಿಮಗೆ ಬಿತ್ತನೆ ಟೈಮ್ನಲ್ಲಿ ರಸಗೊಬ್ಬರ ಇರುವಂತೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ ಈ ಮಳೆ ಕಡಿಮೆ ಆದ ಒಂದು ಪ್ರಯುಕ್ತ ಅಲ್ಲಲ್ಲಿ ಗೊಣ್ಣೆ ಹುಳುವಿನ ಒಂದು ಸುದ್ದಿ ಕೂಡ ನಮಗೆ ಕೇಳಿಬರ್ತಾ ಇದೆ. ಗೊಣ್ಣೆ ಹುಳುವಿನಿಂದ ಕಬ್ಬು ಬೆಳೆ ಹಾನಿಯಾಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ದಯವಿಟ್ಟು ಈ ಗೊಣ್ಣೆ ಹುಳು ಕಂಡು ಬಂದ ಪ್ರದೇಶದಲ್ಲಿ ರೈತರು ನಮಗೆ ನೇರವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಕರೆ ಏನಾದರೂ ಮಾಡಿದರೆ ನಾವು ಕೃಷಿ ವಿಶ್ವವಿದ್ಯಾಲಯದ ತಂಡವನ್ನು ಕರೆದುಕೊಂಡು ಬಂದು ನಿಮ್ಮ ಊರಿನಲ್ಲೇ ತರಬೇತಿಯನ್ನು ಕೊಡುವ ಒಂದು ವ್ಯವಸ್ಥೆ ಮಾಡ್ತೀವಿ. ಈ ಸದ್ಯಕ್ಕೆ ನಿಮ್ಮಲ್ಲಿ ಯಾರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿದೆ, ನಿಮ್ಮಲ್ಲಿ ಗೊಣ್ಣೆ ಹುಳು ಕಂಡು ಬಂದಿದ್ದೆ ಆದರೆ ದಯವಿಟ್ಟು ಎಲ್ಲ ಕಡೆ ನೀರು ನಿಲ್ಲಿಸಿ 2-3 ದಿನ ನೀವು ನೀರು ನಿಲ್ಲಿಸಿದ್ದೆ ಆದರೆ ಇದರ ಒಂದು ಹಾವಳಿಯನ್ನು ತಡೆಗಟ್ಟಬೋದು. ಅದೇ ರೀತಿ ಪ್ರಥಮ ಮಳೆ ಉತ್ತಮ ಮಳೆ ಆದ ನಂತರ ಇವು ದುಂಬಿಗಳು ಬಂದು ಬೇವಿನ ಗಿಡ ಅಥವಾ ಜಾಲಿ ಗಿಡ ನಿಮ್ಮ ಹೊಲ ಸುತ್ತಮುತ್ತ ಏನು ಗಿಡಗಳು ಇರ್ತಾವಲ್ಲ, ಬನ್ನಿ ಗಿಡ ಇರ್ಬೋದು, ಬೇವಿನ ಗಿಡ ಇರ್ಬೋದು, ಜಾಲಿ ಗಿಡ ಇರ್ಬೋದು, ಅದು ಆ ಒಂದು ಗಿಡದ ಮೇಲೆ ಕೂತ್ಕೋತಾವೆ, ಅಲ್ಲಿ ಎಲೆಗಳನ್ನ ತಂದು ಇವು ಬದುಕ್ತವೆ. ರಾತ್ರಿ ಮಣ್ಣಿನಲ್ಲಿ ಹೋಗಿ ತತ್ತಿಗಳನ್ನು ಹಾಕಿ ಆ ತತ್ತಿಯಿಂದ ಬಂದಂಥ ಮರಿಗಳು 4 ಸ್ಟೇಜ್ನಲ್ಲಿ ಕಬ್ಬಿನ ಒಂದು ಬೇರುಗಳ ಮೇಲೆ ಹಾವಳಿ ಮಾಡ್ತಾವೆ. ಆದ್ದರಿಂದ ಆ ಗಿಡಗಳ ಮೇಲೆ ಅವು ಕೂತಾಗ ಕೂಡ ನೀವು ಮೊನೋಕ್ರೋಟೋಪಾಸ್ ಮುಂತಾದ ಕೆಮಿಕಲ್ ಕ್ವಿನಾಲ್ಪಾಸ್ ಮುಂತಾದ ಕೆಮಿಕಲ್ಗಳನ್ನ ಉಪಯೋಗ ಮಾಡಿ ಅವುಗಳನ್ನು ಕೊಲ್ಲಬಹುದು. ಇಲ್ಲಾಂತಂದರೆ ನಿಮ್ಮ ಹೊಲದಲ್ಲಿ ಸಾಯಂಕಾಲದ ಟೈಮ್ನಲ್ಲಿ ಒಂದು ಲೈಟನ್ನು ಉರಿಸಿ ಇಲ್ಲಾಂದರೆ ಬೆಂಕಿಯನ್ನು ಹಚ್ಚಿ ಕೂಡ ಅವನ್ನ ಆಕರ್ಷಣೆ ಮಾಡಿ ಕೊಲ್ಲಬಹುದು. ಇಲ್ಲಪ್ಪ ಅಂತಂದರೆ ಕೆಮಿಕಲ್ನ ನಾವು ಬಳಸ್ತೀವಿ ಅಂತಂದರೆ ಕ್ಲೋರೋಫೈರಿಫಾಸನ್ನು 10 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ನೇರವಾಗಿ ಮಣ್ಣಿಗೆ ಡ್ರೆಂಚ್ ಮಾಡುವುದರ ಮೂಲಕ ಕೂಡ ಇದನ್ನು ಹತೋಟಿ ಮಾಡಬಹುದು. ಇಲ್ಲಪ್ಪ ನಾವು ಆಲ್ರೆಡಿ ನೀರು ಹಾಸಿದ್ದದ ಒಳ್ಳೆ ಕೆಮಿಕಲ್ ಇನ್ನೂ ಸ್ಟ್ರಾಂಗ್ ಕೆಮಿಕಲ್ ನಮಗೆ ಬೇಕಂದ್ರೆ ಫರ್ಟೆರಾ ಅಂತ ಒಂದು ಸಿಗ್ತದೆ, 2-4 kg ಇದು ಕಾಳಿನ ರೂಪದಲ್ಲಿ ಸಿಗ್ತದೆ. ಮೊದಲೇನು ಥಿಮೇಟ್ ಅಂತ ಬರ್ತಿತ್ತಲ್ಲ ಆ ರೀತಿ ಒಂದು ಕೆಮಿಕಲ್ ಬರ್ತದೆ, ಅದನ್ನು ಕೂಡ ನೀವು ಉಸುಕಿನಲ್ಲಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಗೊಜ್ಜುವುದರ ಮೂಲಕ ಕೂಡ ಸಾಕಷ್ಟು ಪರಿಣಾಮಕಾರಿ ಹತೋಟಿಯನ್ನು ಪಡಿಬೋದು. ಆದ್ದರಿಂದ ದಯವಿಟ್ಟು ರೈತರು ಈಗಲೇ ಕಾಲ ಕಳೆದುಕೊಳ್ಳೋದು ಬೇಡ. ಈ ಭಗವಂತನ ಕೃಪೆಯಿಂದ ಕೆಲವೇ ದಿನಗಳಲ್ಲಿ 2-3 ದಿನಗಳಲ್ಲಿ ಮಳೆ ಆಗುತ್ತೆ ಅಂತ ಪ್ರೆಡಿಕ್ಷನ್ ಇದೆ. ಅದಾದ ನಂತರ ಸಮರ್ಪಕವಾದ ವಾತಾವರಣ ಬಂದ ಮೇಲೆ ದಯವಿಟ್ಟು ಬಿತ್ತನೆ ಕೈಗೊಳ್ಳಬೇಕಂತ ಕೃಷಿ ಇಲಾಖೆಯಿಂದ ಮತ್ತೊಮ್ಮೆ ಸರ್. ಕಿಸಾನ್ ಯೋಜನೆದೊಳಗೆ ರೀ ಈ KYC ಮಾಡ್ತಿರ್ತಾರಲ್ಲ ಅದೇ ಟೈಪ್ OTP ಇದಾಯ್ತಲ್ಲ ರೈತರಿಗೆ ಅನ್ನೌನ್ ಕಾಲ್ ಬಂದ OTP ಹೇಳೋ ಇದಾಗಾಯ್ತು ರೀ ಅದಕ್ಕೇನು ದಯವಿಟ್ಟು ಇದು PM-KISAN ಅಂದಲ್ಲಿ ಈ KYC ರೈತರು ನೇರವಾಗಿ ತಮ್ಮ ಮೊಬೈಲಲ್ಲಿ ತಾವೇ ಮಾಡ್ಕೋಬೋದು. ಯಾವ ಮೊಬೈಲು ನಿಮ್ಮ ಆಧಾರ್ ಕಾರ್ಡಿಗೆ ಜೋಡಣೆ ಆಗಿರುತ್ತೆ, ಆಧಾರ್ ಲಿಂಕ್ಡ್ ಮೊಬೈಲ್ ಇರುತ್ತೆ, ಆ ಮೊಬೈಲಿಗೆ ನಿಮ್ಮದು OTP ಬರುತ್ತೆ. ಯಾರಾದರೂ ಕರೆ ಮಾಡಿ ನಿಮ್ಮ OTP ಕೊಡ್ರಿ ಅಂದರೆ ಕೊಡುವ ಅವಶ್ಯಕತೆಯೇ ಇಲ್ಲ. ಇಲ್ಲಪ್ಪ ನನ್ನ ಮೊಬೈಲಿಗೆ ನನ್ನ ಕಡೆ ಸ್ಮಾರ್ಟ್ ಮೊಬೈಲ್ ಇಲ್ಲ
ಆಂಡ್ರಾಯ್ಡ್ ಮೊಬೈಲ್ ಇಲ್ಲಪ್ಪ ಅಂದ್ರೆ ನಿಮ್ಮಲ್ಲಿ ಗ್ರಾಮೋನ್ ಕೇಂದ್ರ ಅವ, ಕಸ್ಟಮ್ ಸರ್ವಿಸ್ ಸೆಂಟರ್ ಅವ, ಅಲ್ಲಿ ಹೋಗಿ 15 ರೂಪಾಯಿ ಸರ್ಕಾರದ ಫಿಕ್ಸ್ಡ್ ಚಾರ್ಜ್ ಅದ, 15 ರೂಪಾಯಿ ಕೊಡೋದ್ರ ಮೂಲಕ ಕೂಡ ನೀವು ಈ KYC ಮಾಡ್ಕೋಬಹುದು. ಸರ್, ಈ ವರ್ಷದ ಸೋಯಾ ಬಿತ್ತನೆ ಬೀಜ ಸ್ವಲ್ಪ ಮಾರ್ಕೆಟಿಂಗ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ರೈತರ ಕಡೆಯಿಂದ. ಅವರೇ ಏನಾಗಿದೆ, 2021-22 ಮುಂಗಾರಿನಲ್ಲಿ, ಹಿಂಗಾರಿನಲ್ಲಿ, ಬೇಸಿಗೆ ಹಂಗಾಮಿನಲ್ಲಿ ಮೂರು ಹಂಗಾಮಿನಲ್ಲಿ ರೈತರು ಸೋಯಾ ಅವರೇ ಬಿತ್ತನೆ ಮಾಡಿರೋದ್ರಿಂದ ಅವರಲ್ಲೇ ಅವರದೇ ಆದ ಸಾಕಷ್ಟು ಬೀಜ ದಾಸ್ತಾನು ಇರೋದ್ರಿಂದ ಅವರು ತಮ್ಮ ಬೀಜನ ಉಪಯೋಗ ಮಾಡ್ತಾ ಇದ್ದಾರೆ. ಇನ್ನು KDL ಅಂತೇಳಿ ಒಂದು ವರೈಟಿ ಬಂದಿದೆ, ಮಹಾರಾಷ್ಟ್ರದಿಂದ ಬಿಡುಗಡೆ ಆಗಿದೆ, ಅದನ್ನು ಕೂಡ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಹಿಂಗಾಗಿ ನಮ್ಮಲ್ಲಿ ಸ್ವಲ್ಪ ಮಳೆ ಆಗಿದ್ದರೆ ಬಹುಶಃ ಗೊತ್ತಾಗುತ್ತೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ. ಇನ್ನೂ ಮಳೆ ಆಗಬೇಕಾಗಿದೆ, ನಮ್ಮದು ಸುಮಾರು 60% ಈಗಾಗಲೇ ವಿತರಣೆ ಕೂಡ ಆಗಿದೆ, ಮಳೆ ಆದಮೇಲೆ ಇನ್ನೂ 40% ಆಗುತ್ತೆ ಅಂತ. ನಮ್ಮ ಬೆಲೆ ಜಾಸ್ತಿ ಆದ ಸರ್ಕಾರ ಈ ಸರಿ ಜಾಸ್ತಿ ಹೊರಗಡೆನೂ ಇದೆ. ಅವರು ಕೂಡ KDL 726 ವೆರೈಟಿ ಕೂಡ 124 ರೂಪಾಯಿನೇ ಮಾಡ್ತಾ ಇದ್ದಾರೆ, ನಮ್ಮದು 124 ರೂಪಾಯಿ ಇದೆ. ಅದರಲ್ಲಿ 25 ರೂಪಾಯಿ ಸರ್ಕಾರದ ಸಬ್ಸಿಡಿ ಹೋಗಿ 90-90 ರೂಪಾಯಿ ಪ್ರತಿ KG 2970 ರೂಪಾಯಿ ಪ್ರತಿ ಪ್ಯಾಕೆಟ್ಗೆ ನಾವು ಮಾರಾಟ ಮಾಡ್ತೀವಿ. ಮತ್ತೊಂದು ಸರ್, ಈಗ ಮುಖ್ಯಮಂತ್ರಿ ಶಿಷ್ಯ ವೇತನ ರೈತನ ರೈತ ವಿದ್ಯಾನಿಧಿ ನೇರವಾಗಿ ಕಾಲೇಜಿನಲ್ಲಿ ಅದಕ್ಕೆ ಒಂದು ಬ್ರಾಂಚ್ ಇರುತ್ತೆ, ಅಲ್ಲಿನೇ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಸ್ಯಾಟ್ ಅಂತ ಒಂದು ಪೋರ್ಟಲ್ ಇರುತ್ತೆ, ಆ ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಮಾಡಿದವರೆಲ್ಲ ಇದಕ್ಕೆ ಎಲಿಜಿಬಲ್ ಇರ್ತಾರೆ, ಅಲ್ಲಿನೇ ಅಪ್ಲಿಕೇಶನ್ ಹಾಕೋದು. ಇದಕ್ಕೆ ಲೆಟರ್ ಮೂವ್ ಆಗಬೇಕು. ನಾವು ಪ್ರತಿ ಕಾಲೇಜಿಗೆ ಭೇಟಿ ಕೊಟ್ಟು ಇದರ ಬಗ್ಗೆ ನಾವು ಪ್ರತಿ ಕಾಲೇಜಿಗೆ ಎಷ್ಟು ನಮ್ಮಲ್ಲಿ ಎಂಕರಮಡಿ ಹೋಬಳಿ, ಸಂಕೇಶ್ವರ ಹೋಬಳಿ ಮತ್ತು ಹುಕ್ಕೇರಿ ಹೋಬಳಿನಲ್ಲಿ ನನ್ನ ಎಲ್ಲ ಸ್ಟಾಫನ್ನು ಕಳಿಸಿ ಪ್ರತಿ ಕಾಲೇಜಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳನ್ನು ನೇರವಾಗಿ ಸಂಬೋಧನೆ ಮಾಡಿದ್ದೀವಿ. ಪ್ರಾರ್ಥನಾ ಸಮಯದಲ್ಲಿರ್ಬೋದು ಅಥವಾ ಕ್ಲಾಸ್, ಪ್ರತಿಯೊಂದು ಕ್ಲಾಸ್ಗೆ ಹೋಗಿ ನಾವು ಗೌರ್ಮೆಂಟ್ ಹೈಸ್ಕೂಲ್ ಎಂಕರಮಡಿ ಹಿಡ್ಕೊಂಡು ಯಾವ ಕಾಲೇಜನ್ನು ಬಿಡದೆ ನಾವು ಭೇಟಿ ಕೊಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ದಯವಿಟ್ಟು ಆ ಒಂದು ಹೈಸ್ಕೂಲಿನ ಏನು ಸ್ಯಾಟ್ ಏನು ಮೇಲ್ವಿಚಾರಕರು ಇರ್ತಾರೆ, ಈ ಸ್ಕಾಲರ್ಶಿಪ್ ಸಂಬಂಧಪಟ್ಟಂಥ ಮೇಲ್ವಿಚಾರಣೆಗಳು ಇರ್ತಾರೆ, ಅದರಲ್ಲಿ ಸ್ವಲ್ಪ ಹೆಚ್ಚಿನ ಅಭಿರುಚಿ ತೋರಿಸಿದರೆ ಇದರಲ್ಲಿ ಹೆಚ್ಚಿನ ಪ್ರಗತಿ ಸಾಧ್ಯ. ಇದು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ್ರಿಂದ ದಯವಿಟ್ಟು ಇದರ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಮಾಡದೆ ಎಲ್ಲ ವಿದ್ಯಾರ್ಥಿಗಳ ಇದರ ಲಾಭ ಪಡೆಯುವಲ್ಲಿ ತಾವು ಸಹಕರಿಸಬೇಕಂತ ನಾವು ಹೈಸ್ಕೂಲ್ ಆಡಳಿತ ಮಂಡಳಿನ ಈ ಮೂಲಕ ಕೇಳ್ಕೊಳ್ತೀವಿ.